ನಮಸ್ಕಾರ ವೀಕ್ಷಕರೇ, ಸ್ವದೇಶಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಳ್ಳೋಣ. ಅವ್ರು ಯಾವ ರೀತಿ ಅರಿಶಿನ ಬೆಳೆದ್ರಂಬ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮದು ಪರಿಚಯ ಮಾಡಿಸ್ಕೊಳ್ಳಿ ಸರ್. ತಮ್ಮದು ಈಶ್ವರ ಈರಪ್ಪ ಸತ್ತಿಗೇರಿ. ಹಾಂ. ತಾಲೂಕು ಮುದೋಳ, ಜಿಲ್ಲಾ ಬಾಲ್ಕೋಟೆ. ಇಲ್ಲಿ ಯಾವ ಊರು ಸರ್? ಇದು ಮಂಟೂರು. ಮಂಟೂರು. ಅರಿಶಿನದ್ದು ಫಸ್ಟ್ ಇಳುವರಿ ಸ್ಟಾರ್ಟಿಂಗ್ ತಳಗೊಬ್ಬರ ಎಕರೆಕ್ಕೆ 3-4 ಚೀಲ ಸೂಪರ್ ಫಾಸ್ಫೇಟ್, 1 ಚೀಲ ಎಮ್ ಒ ಪಿ, ಸಲ್ಪರ್ ಬ್ಯಾಳಿ, ಅದು ಎಕರೆಕ್ಕೆ 15 ಕೆಜಿ ಇದರಂತೆ ಹಾಕಿ ಮೊದಲು ಬೆಡ್ ಮಾಡಿದ್ವಿ. ಬೆಡ್ ಮಾಡಿ ಆಮೇಲೆ ಅರಿಶಿನ ಬೀಜ ಹಚ್ಚಿದ್ವಿ. ಬೀಜ ಹಚ್ಚಿದ ನಂತರ ಡ್ರಿಪ್ ಲೈನ್ ಪೈಪ್, ನೀರಿನ ಪೈಪ್ ಇದ್ವಿ. ಡ್ರಿಪ್ ಪೈಪ್ ನಂತರ ಮುಂದೆ 1 ತಿಂಗಳು ಆದ ನಂತರ ಬೆಳವಣಿಗೆ ಒಂದು ಸ್ವಲ್ಪ, ಒಂದು ಫೂಟ ಅರ್ಧ ಫೂಟ ಆದ ನಂತರ ಬೀಜ ಹಸಿ ಬೀಜ ಹಸಿ ಒಳಗೆ ಡ್ರಿಪ್ ಚಾಲು ಮಾಡಿದ್ವಿ. ಅರಿಶಿನ ಹತ್ತಿದಿಂದ ಆಮೇಲೆ ಪೈಪ್ ಬಿಟ್ಟು ಆಮೇಲೆ ನೀರು ಬಿಟ್ಟು ಮುಂದೆ ಒಂದು ಇನ್ಸೆಕ್ಸೈಡ್ ಅಂತ ಒಂದು ಔಷಧ ಬರ್ತದೆ, ಅದು ಇಮಾಮೇಮ್ ಬೆಂಜೋಯ್ಟ್ ಅಂತೇಳಿ, ಅದು ಅಂದರೆ ಒಂದು ನ್ಯೂಟ್ರಿಯನ್ಸ್ ಬಾಯಿ ಜಂಬ. ಆಮೇಲೆ ಇನ್ನೊಂದು ಗೊಬ್ಬರ ಬರ್ತದೆ ರೀ, 1994 ಸ್ಪ್ರೇ ಮಾಡಿದ್ದೆ. ಒಂದು ಎಕರೆಗೆ 8 ಕ್ವಿಂಟಲ್ ಬೀಜ ನಾಟಿ ಮಾಡ್ತೀವಿ. ಸಾಲಿನ ಸಾಲ 4 ಫುಟ್ ರೀ. 4 ಫುಟ್ ಅಗಿಯಿಂದ ಸಸಿಯಿಂದ ಸಸಿಗೆ ಜಿಗ್ಜಾಗ ಟೈಪ್ ಹಚ್ಚಿರ್ತೀವಿ. ಜಿಗ್ಜಾಗ್ ರೀ ಅಂದ್ರೆ ಏನು? ಹಿಂಗೆ ಒಂದು ಫೂಟ್ ಅಥವಾ 12 ಇಂಚ್? 12 ಇಂಚ್ ಒಂದೊಂದು ಗೇನ್ 12 ಇಂಚ್ ರೀ. ಒಂದು ಫೂಟ್ ಗೇನ್ ಅಂದ್ರೆ 9 ಇಂಚ್ ಆಗತ್ತೆ ರೀ. ಸರ್ ಕೆಲವೊಬ್ರು ಏನ್ ಮಾಡ್ತಾರಂದ್ರ ಹಸಿದ್ ಮಾಡಿ ಹಸ್ತಾರಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಏನ್ ಸಂಬಂಧ ಇಲ್ಲ, ನಾಟಿ ಮಾಡ್ಬೇಕಾಗಿತ್ತಂದ್ರ ಈಗ ಕೆಲವೊಬ್ರು ಮಳೆಗಾಲದಿಂದಾಗ ಮಳೆ ಆಗೋ ಟೈಮ್ದಾಗ ಹಸಿರ್ತಾರ್ರಿ, ಅದು ಬಹಳ ಚಲೋ ರೀ. ಮತ್ತೆ ಚಲೋ ಇಲ್ರಿ? ಚಲೋ ರೀ. ಆದ್ರೆ ಸ್ವಲ್ಪ ಹಸಿ ಮಾಡಿದಂತಂದ್ರ ಅದು ಕುಣಿ ಬೀಳೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಕತ್ರಿ. ಬಾಯ್ಬಡಕ ಇದು ಹತ್ತಿ ಹಸಿ ಹತ್ತಿ ಕೆಳಗೆ ಹೋಗತ್ರಿ ಮಣ್ಣು. ಈ ಒಣದಿತ್ತಂತಂದ್ರ ಸ್ವಲ್ಪ ಅತಿ ಹಸಿನೂ ಇರಬಾರ್ದು, ಅತಿ ಒಣದೂ ಇರಬಾರ್ದು. ಹಂಗೆತ್ತ ಕುಣಿ ಚಾನ್ ಬರುತ್ತೆ, ಎಷ್ಟು ಗುಮ್ಮ ಆಳ್ಬೇಕತ್ತೆ ಅಷ್ಟು ಚಲೋ ರೀ. ಎಷ್ಟು ಬೀಜಿಗೆ ಎಷ್ಟು ಗುಮ್ ಹಾಕ್ತೀವಿ ಅಷ್ಟು ಚಲೋ ರೀ. ಈಗ ಕೆಲವೊಬ್ಬ ರೈತರು ಹೇಳ್ತಾರೆ ರೀ, ಜಾಸ್ತಿ ಗುಮ್ ಆದ ಆಮ್ಯಾಗ ಅದು ಮೊಳಕೆ ಹೊಡೆ ಪ್ರಮಾಣ ಶೇಕಡ ಒಂದು 30-40% ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ, ಅದು ಹೆಂಗ್ ಸರ್? ಏನಿಲ್ಲ ಸರ್, ಏನಿಲ್ಲ. ಅಂದ್ರೆ ಬೀಜ ಗುಮ್ಮಿಗೆ ಬಿತ್ತಂದ್ರೆ ಅಷ್ಟು ಮರಿ ಜಾಸ್ತಿ ಹೊಡಿತಿದ್ರೆ. ಮತ್ತು ಇದು ಬೋದ ಮಣ್ಣು ಇರ್ತೈತೆ ರೀ, ಮ್ಯಾಲೆ ಇಟ್ಟು ಅಂತಂದ್ರೆ ಮರಿ ಮ್ಯಾಗ ಇದಾಗ್ಬಿಡುತ್ತೆ ರೀ. ಇದು ಹೊಡೆದು ಮರಿ ಹೊಡಿಯೋಕೆ ಸಾಧ್ಯ ಆಗೋದು, ಮ್ಯಾಲೆ ಒಂದೇ ಎದ್ದು ಬಿಡುತ್ತೆ ರೀ. ಎಷ್ಟು ಗುಮ್ಮ ಆಕೈತಿ ಅಷ್ಟು ಒಳಗೆ ಮರಿ ಹೊಡಿತಾವ ರೀ. ಸಂಖ್ಯೆ ಹೆಚ್ಚಾಗೈತೆ, ಮರಿ ಸಂಖ್ಯೆ ಹೆಚ್ಚಾದಂಗೆ ಇಳುವರಿ ಜಾಸ್ತಿ ಆಗಲ್ಲ. ಮರಿ ಸಂಖ್ಯೆ ಹೆಚ್ಚಾದಂಗೆ ಇಳುವರಿ ಜಾಸ್ತಿ ಆಗತ್ತೆ. ಒಂದು ಅರಿಶಿನ ಬೇರಿಗೆ ಇಲ್ಲಾಂದ್ರೂ ಒಂದು 4-5 ಮರಿಯಾರ ಬರ್ಬೇಕು ರೀ ಕನಿಷ್ಠ. ಅಂದ್ರೇನು 35-40 ಕ್ವಿಂಟಲ್ ಬರ್ತದೆ ಒಂದು ಎಕರೆಕ್ಕೆ. ಒಂದು ಎಕರೆಕ್ಕೆ ಸರ್ ಈಗ 30-40 ಕ್ವಿಂಟಲ್ ಅಂತ ಹೇಳಿರಲ್ಲ, ಅದನ್ನು ನೀವು ಅರಿಶಿನ ಏನು ಹಸಿ ಬೀಜನ ಮಾರಾಟ ಮಾಡ್ತಿರೋ ಅಥವಾ ಅದನ್ನು ಪಾಲಿಶ್ ಮಾಡಿ ಮಾರಾಟ ಮಾಡ್ತಿರೋ? ಇಲ್ಲ ರೀ ಸರ, ನಾವೆಲ್ಲ ಇದನ್ನು ಬೆಳೆ ಮಾಡ್ತೀವಿ ರೀ, ಟ್ಯಾಕ್ಟ್ರಿ ಹರಿಕೊ ಇದನ್ನೆಲ್ಲ ತಪ್ಪಲಕ್ಕೆ ಹೋದ ಮೊದಲು ಒಗಿತೀವಿ ರೀ. ಆಮೇಲೆ ಫಸ್ಟ್ ಸ್ಟೇಜ್ನಿಂದ ಹೇಳಿ ಸರ್, ಈಗ ಹಚ್ಚಿ ನಾಟಿ ಮಾಡಿದಿರಿ, ನಾಟಿ ಮಾಡಿದಾಗ ಅವ ಎಲ್ಲ ಗೊಬ್ಬರ ನೀವು ಯಾವ್ದಾವ್ದು ಹೇಳಿದಿರಿ ಆ ಥರ ಗೊಬ್ಬರ ಕೊಟ್ಟಿರಿ. ಇದು ಗ್ರೋತ್ ಈಗ ಇಷ್ಟು ನೋಡಿ ಸರ್ ವೀಕ್ಷಕರು, ಇದು ಇದು ಇದಿರೋದು ಆಲ್ಮೋಸ್ಟ್ 5 ತಿಂಗಳದು ಇದು ಬೆಳೆ, ಅರಿಶಿನ ಬೆಳೆ. ಈಗ 5 ತಿಂಗಳು ಆದ್ಮ್ಯಾಗ ಇದು ಗ್ರೋತ್ ಗಡ್ಡಿ ತಿರುಗಬೇಕಾಗಿತ್ತಂದ್ರೆ ಎಷ್ಟು ದಿನ ಬೇಕಾಗ್ತದೆ ಇದಕ್ಕೆ? 4-5 ತಿಂಗಳು ಅಂತೂ ಬೇಕು ಚಾಲು ಆಗಕ್ಕೆ, ಚಾಲು ಗಡ್ಡಿ ಚಾಲು ಆಗಕ್ಕೆ 4-5 ತಿಂಗಳು ಬೇಕು. ಆಮೇಲೆ ಇದನ್ನು ಇದೇ ಅರಿಶಿನ ಎಲ್ಲ ಇದು ಆಗಮನ ಮುಗ್ದೈತೆ ಅನ್ನೋದು ನಿಮ್ಗೆ ಗೊತ್ತು ಹೆಂಗೆ ಆಗ್ತದೆ ರೀ? ಅದೆಲ್ಲ ಇದೆಲ್ಲ ಇದಾಕತ್ರಿ, ಇದು ಭಾಳ ಬೀಳಾಕತ್ತೈತ್ರಿ, ಇದು ತಾಪಲು ಒಣಗತ್ರಿ, ತಾಪಲು ಒಣಗತ್ತ ಒಣಗಿ ನೆಲಕ್ಕೆ ಬೀಳ್ತೈತ್ರಿ. ಆಗ ನಾವು ಅದಕ್ಕೆ ಕೊಯ್ದಿರ್ತೀವಿ, ಹೋದು ಹೊರಗೆ ಹೋಗಿರ್ತೀವಿ ರೀ. ಹೊರಗೆ ಹೋಗೋದ್ರೆ ಹರಗ್ತೀವಿ ರೀ ಟ್ಯಾಕ್ಟ್ರಲ್ಲಿ, ಅರಿಗೆ ಆಳ ಅರಿಶಿನ ಬೇಗ ಮುರ್ಕೊಂತೀವಿ ರೀ. ಮುರ್ಕೊಂಡು ಒಂದು ಕಡೆ ಗುಂಪಿ ಹಾಕ್ತೀವಿ ರೀ. ಹಾಕಿದ ನಂತರ ಅವರು ಕುಕ್ಕರ್ ಬರ್ತಾವ್ರಿ, ಮಿಷನ್ ಕುಕ್ಕರ್, ಅಲ್ಲಿ ಕುಕ್ಕರ್ ಅವ್ರು ಬಂದು ಕುದಿಸಿ ಆರಾಕ್ತಾರೆ, ಒಣಗಿಸ್ಬೇಕ್ರಿ ಅವನ್ನ. ಒಣಗಿಸಿದ ನಂತರ ಒಂದು 20-25 ದಿನ ಒಣಗ್ತಾವ್ರಿ. 25 ದಿನ ಒಣಗಿದ ನಂತರ ನಾವು ಮತ್ತೆ ಹೊಳ್ಳಿ ಪಾಲಿಶ್ ಮಾಡ್ತೀವಿ. ಅದು ಇನ್ನೊಂದು ಗಾಢ ಅಂತ ರೌಂಡ್ ತಿರ್ತಾರೆ, ಆ ಗಾಢಕ್ಕೆ ಹಾಕಿ ಚೀಲ ತುಂಬ ಒಳಗೆ ಬಿಡೋ ಅವ್ನ ಕೈತ್ರಿ.
ಅದನ್ನ ತೋರಿಸ್ಲಾಕತ್ತಿರಿ ಸರ್, ಯಾವ ತರ ಮಾಡ್ತಿರಪ್ಪ? ಕೆಲವೊಬ್ರು ಹೊಸದಾಗಿ ಮಾಡೋ ರೈತರಿಗೆ ತುಂಬಾ ಅನುಕೂಲ ಆಗ್ತದ್ರಿ. ಮನೆಗೆ ಹೋಗಿ ಇರ್ಲಿ ಇರ್ಲಿ ಸರ್ ಇರ್ಲಿ. ಇದ ಸದ್ಯಕ್ಕೆ ಇದು 8 ತಿಂಗಳದ ಬೆಳೆ ಅನ್ನಂಗ ಐತ್ರಿ? 7 ತಿಂಗಳಿಗೆ ಅಷ್ಟ ಜಾಸ್ತಿ ಬಾಣ ಬರ್ತೈತ್ರಿ, ದಿಪ್ಪ ಆಕತ್ರಿ. ಈ ಸದ್ಯಕ್ಕೆ ಹೋದ್ರಂತಂದ್ರ ಇಷ್ಟ ಸಣ್ಣ ಆಕತ್ರಿ. 8 ತಿಂಗಳ ಮುಂದ ಆಗ್ಬೇಕು ನೋಡ್ರಿ. 8 ತಿಂಗಳ ಒಳಗ್ ಹೋದ್ರಂದ್ರ ಇಷ್ಟ ಸಣ್ಣ ಆಕತ್ರಿ. ನೀವು 8 ತಿಂಗಳ ಮ್ಯಾಲ ಹೋದ್ರ ಅಂತಂದ್ರ ಈ ನಮ್ಮನೆ ಹರಿಸಲ ದಪ್ಪ ಆಗತ್ತೆ, ಸೈಜ್ ಬರ್ತೈತ್ರಿ, ರೇಟ್ ಜಾಸ್ತಿ ಆಗತ್ತೆ. ಒಂದು ಎಕರೆಗೆ ಸರ್ ನಿಮ್ದು ಆದಾಯ ಎಷ್ಟು ಆಗ್ತದ, ಆಮೇಲೆ ಖರ್ಚು ಎಷ್ಟು ಆಗ್ತದ ರೀ? ನಮ್ಗೆ ನೋಡ್ರಿ, ಎಕರೆಗೆ 40 ಕ್ವಿಂಟಲ್ ರೀ. 40 ಕ್ವಿಂಟಲ್ ಏಳು ಸಾವಿರ ಹಿಡಿದ್ರು 7 ಕಡೆ 20 ಕ್ವಿಂಟಲ್, 2,80,000 ರೂಪಾಯಿ. 2,80,000 ರೂಪಾಯಿ ಆಯ್ತು. 2,80,000 ರೂಪಾಯಿದಾಗ ಅಂದ್ರೆ ನಮಗೆ ಎಲ್ಲ ಬೀಜ ಅಂತೂ ಮನೆ ಬರ್ತಾವ್ರಿ. ಏನೋ ಮತ್ತು ಹೊಸ್ದಾಗಿ ಹತ್ತವ್ರ ಬೀಜ ಪಾಜ ಎಲ್ಲ ಖರ್ಚು ತೆಗೆದ್ರು 2,00,000 ರೂಪಾಯಿ ಹೋಗ್ತಿತ್ತು ನೋಡ್ರಿ. ಒಂದು 50,000 ರೂಪಾಯಿ ಖರ್ಚು ತೆಗೆದ್ರು, ಒಂದು 50,000 ರೂಪಾಯಿ ತೆಗೆದ್ರು 2,00,000 ರೂಪಾಯಿ 2,00,000 ರೂಪಾಯಿ ಅಂತೂ ಆರಾಮ ಹೋಗ್ತಿತ್ತು ನಮಗೆ ರೀ. ಸರ್, ಈ ಅರಿಶಿನ ನಾವು ಯಾವ ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಹಚ್ಕೋಬೋದ್ರ? ಬೇಕಾಗಿಲ್ಲ ಹಚ್ಬೋದು ಸರ್. ಆದ್ರೆ ಒಂದು ಸ್ವಲ್ಪ ಜಲ ಜೋಳ ನೆಲ ಗರ್ಸ ನೆಲ ಇತ್ತ ಭಾಳ ಚಲೋ ರೀ. ಒಂದು ಸ್ವಲ್ಪ ಎಲ್ಲ ಮಣ್ಣಲ್ಲಿ ನಡೀತೈತಿ. ಎಲ್ಲ ಮಣ್ಣು ನೀರು ಯಾವ ಥರ ಇದೇ ಥರ ಇರ್ಬೇಕು ಅನ್ನೋದು ಏನು ರೂಲ್ಸ್ ಏನಿಲ್ಲ. ಆದರೂ ಒಂದು ಸ್ವಲ್ಪ ನೀರು ಸಿಹಿ ಇರ್ಬೇಕು ರೀ ಸ್ವಲ್ಪ. ಭಾಳ ನಾವು ಮನುಷ್ಯ ಕುಡಿಯೋ ಹಂಗಿತ್ತ ನಡೀತೇವ್ರಿ. ನಮ್ಗೆ ಕುಡಿದ್ರೆ ನಾವು ಮನುಷ್ಯ ನೀರು ಕುಡಿದ್ರೆ ಹಂಗ ಅಂತ ನೀರಿಗೆ ಹಚ್ಚಿವ್ರಿ. ಏನಿದೆ ಭಾಳ ಸೌಳಿ ಅಂದ್ರೆ ಬರಂಗಿಲ್ಲ ಸೌಳಿ ಕಡಿಮೆ ಆಕತ್ರಿ. ಒಮ್ಮೆ ಸ್ಪ್ರೇ ಮಾಡ್ಬಿಡ್ತೇವ್ರಿ ಅದ ತುಂಬಾ ಕಸದ ಕಸದನ್ನ ಹೊಡೆದ್ ಬಿಡ್ತಾ ನಾಟಿ ಮಾಡಿದ ಮ್ಯಾಗ ಬೆಡ್ ತೋರಿಸ್ಕೊಂಡಿಲ್ಲ 4 ದಿನ ಹೊಡೆದ ಬಿಡುದು ನೋಡ್ರಿ. ಅಂದ್ರೆ ಕಸ ಕಂಟ್ರೋಲ್ ಮಾಡೋದಿಂದ ರೌಂಡ್ ಅಪ್ ಇದು ಬರ್ತೈತ್ರಿ ನೈಟ್ರೋಜನ್ ಅದು ಇದು ರೀ ಆಣಿಚಿತ್ರ ಅಂತೇಳಿ ಒಂದು ಅರಿಶಿನದ ಇದು ಸಹಿತ ಬಂದಿರಬಾರ್ದು ಮಿಳಿಕ ಅದನ್ನ ಅಷ್ಟ್ರೊಳಗ ಹೊಡ್ಕೋಬೇಕು ರೀ. ಅದು ಒಂದು ತಿಂಗಳಿಗೆ ನಾಡ್ತದ್ರಿಂದ ಚಲೋ ಆಗತ್ರಿ. ನಾವು ಅರಿಶಿನ ಹಚ್ಚದ 2 ದಿನಕ್ಕೆ ಹೊಡೆದು ಬಿಡುದ್ರಿ. ಎರಡ್ ಮೂರನೇ ದಿನಕ್ಕೆ ಮಾತ್ರ ನೀರ್ ಬಿಡುದ್ರಿ. ಹಸಿ ಮಾಡಿ ಹೊಡೆದು ಬಿಡುದ್ರಿ. ಅದನ್ನ ನಾವು ಏನು ಹೊಡೆದಿಲ್ಲ. ಒಂದು ಸ್ಪ್ರೇ ಮಾಡ್ಬೇಕ್ರಿ ತಿಂಗಳಿಗೆ ಒಂದು ಸ್ಪ್ರೇ ಮಾಡ್ಬೇಕು ರೀ. ಯಾವ್ದ್ರಿ ಸರ್ ಎದಕ್ಕೋಸ್ಕರ ಮಾಡ್ಬೇಕು? ಇವು ರೋಗ ಬರ್ತದ್ರಿ ಹಿಂಗೆ ಮಳೆ ಆದ್ರೆ ಇದಾದ್ರೆ ಇವು ಬೆಂಕಿ ರೋಗ ಅಂತ ಹೇಳಿ ಈ ರೋಗ ಬರಬಾರ್ದ್ರಿ. ಇದು ಎಲ್ಲಿ ಚಿಕ್ಕಿ ರೋಗ ಅಂತ ಬರ್ತದ ಚಿಕ್ಕಿ ರೋಗ ಇಲ್ಲಿ ಚಿಕ್ಕಿ ರೋಗ ಬರಬಾರ್ದ್ರಿ. ಈ ಚಿಕ್ಕಿ ರೋಗ ಬಂತಂತಂದ್ರೆ ಬೆಳವಣಿಗೆ ಕಮ್ಮಿ ಆಗ್ಬಿಡುತ್ತೆ, ದೌಡ ಮಲ್ಕೊಂಡ್ಬಿಡುತ್ತೆ. ದೌಡ ಮಲ್ಕೊಳತ್ತ ಇದು ಸಣ್ಣ ಆಗಿರ್ತಾರೆ. ಆ ರೋಗ ಬರಲಂಗೆ ನಾವು ನೋಡ್ಕೋಬೇಕು. ಒಮ್ಮೊಮ್ಮೆ ಮಾನ್ಯ ಕ್ಯಾಬ್ರೇಟ್ ಟಾಪ್ ಅಂತೇಳಿ ಬರುತ್ತೆ ರೀ ಸರ್, ಅದು ಪಂಗಿಸೈಟ್ ರೀ. ಅದು ಇದಕ್ಕೆ ಬರುವಂಥ ರೋಗಗಳು ಯಾವ್ದ್ರ ಸಾಮಾನ್ಯವಾಗಿ ವೇತನ ಇದ್ದಾರೆ? ಈ ಎಲಿ ಚಿಕ್ಕಿ ರೋಗ ಎಲಿ ಚಿಕ್ಕಿ ರೋಗ ಹಿಂಗೆ ನೋಡೋ ಸೆಂಟ್ರದಾಗ ಹಿಂಗೆ ಬರ್ತಾರೆ ಸರ್. ಈ ಟೈಪ್ ಬರ್ತೀವಿ. ಹಾಂ, ಈ ಟೈಪ್ ಅಂದರೆ ಚುಕ್ ಚಿಕ್ ಡಾ 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 ಡಾಟಾ ಇರ್ತದೆ. ಅಲ್ಲಿ ಕಾಣ್ತದೆ ನೋಡಿ, ಸ್ಪಷ್ಟ ಆಗೋದು, ಸ್ಪಷ್ಟವಾಗಿ ಕಾಣ್ತದೆ. ಹಾಂ, ಇದು ಬೆಂಕಿ ರೋಗ ರೀ. ಬೆಂಕಿ ರೋಗ ರೀ ನೋಡ್ರಿ. ಹಾಂ, ಅದು ಬರಬಾರ್ದ್ರೆ ಅದು ಬರಲಂಗೆ ನೋಡ್ಕೋಬೇಕು ರೀ. ಸ್ವಲ್ಪ ಐದು ಆರು ತಿಂಗಳ ನಂತರ ಬರಲಿ ಅದು ನಡೀತೈತೆ ರೀ. ಆಗೆಲ್ಲ ಇದಾಗಿರ್ತೈತೆ ರೀ, ಮತ್ತೆ ಬಲ್ತಿರ್ತದೆ, ಗಿಡನೂ ಸ್ಟ್ರಾಂಗ್ ಆಗಿರ್ತದೆ. ಹಾಂ, ನಡೀತೈತೆ. ಆರು ತಿಂಗಳ ಯಾವ್ದು ರೋಗ ಬರಬಾರ್ದು. ಬರಬಾರ್ದು. ಸಪೋಸ್ ಏನಾದರೂ ಈ ಎಲಿ ಚಿಕ್ಕ ರೋಗದ ಬಂದು ಅಂದ್ರೆ ನೀವು ಹೆಂಗೆ ಕಟ್ಟಾಪ್ ರೀ? ಹಾಂ, ಕ್ಯಾಪ್ಟಾಪ್ ಅಂತ ಬರುತ್ತೆ. ಆದ್ರೆ ಇದು ಕ್ಯಾಬ್ರೆ ಟಾಪ್ ಅಂತ ಐತೆ. ಅದು ಅಂದ್ರೆ ಇದಕ್ಕೆ ಕ್ಯಾಬ್ರೆ ಟಾಪಿಗೆ ಕಂಟ್ರೋಲ್ ಆಗತ್ತೆ. ಉಳಿದ ಗೊಬ್ಬರ ಪಬ್ರಿ ಎಲ್ಲ ಹಾಕಿರ್ತೀವಿ ಕರೆ ರೀ. ಅದೇನ ಅದು ಕ್ಯಾಬ್ರೆ ಟಾಪ್ ಹಾಕಿದ್ರೆ ಹೋಗತ್ತೆ ರೀ ಇದು ರೋಗ. ಇಲ್ಲಿಕ್ಕೆ ಅಂದ್ರೆ ಎಂಪಲ್ಟಿಪ್ಪ ಹಾಕ್ಬೇಕು ರೀ.